ನಾವು ಹುಡ್ತಾಗಲಿದ್ದ ನಮ್ಮ ತಂದೆ ತಾಯಿ ಕಲ್ತಿನ ಹುಡ್ತಾಗಲಿದ್ದ ಮಾಡ್ತೀವಿ. ಇದು ಹಿಂದಿನ ಕಾಲದಲ್ಲಿ ಕೈಯಲ್ಲೇ ಮಾಡ್ತಿರೋಂತ ಗಣೇಶ. ಇದು ಒಣಗಿಸಿ ಒಣಗಿಸಿ ಫಸ್ಟ್ ಕೈ ಬಡಬೇಕು, ಕಾಲು ಆಮೇಲೆ ಕಣ್ಣು, ಈ ರೀತಿ ಮಾಡಿ ಫಿನಿಶ್ ಮಾಡಬೇಕು. ಇದನ್ನು ಈಗ ನಾವು ಪಾಟ್ರಿ ಟೌನ್ ಅಲ್ಲಿ ಇದ್ದೀವಿ, ಗಣಪತಿ ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ನಾವು ಗಣಪತಿ ಮಾಡೋ ಜಾಗಕ್ಕೆ ಬಂದಿದ್ದೀವಿ, ಬನ್ನಿ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಇದು ಮಣ್ಣೆಲ್ಲ ಎಲ್ಲಿಂದ ತರಿಸ್ತೀರಾ? ಅದಕ್ಕೆ ಬುದ್ಧಿ ಬಂದಾಗಿಂದ ಇದೇ ಕೆಲಸ, ಏನ್ ಬೇರೆ ಕೆಲಸ ನಮ್ಗೆ ಗೊತ್ತಿಲ್ಲ. ಏನ್ ಸ್ವಲ್ಪ ದಿನ ನಮ್ಮ ಕೆಲಸ ಹೋಯ್ತು, ಯಾರು ಮಾಡೋರಿಲ್ಲ, ಎಲ್ಲ ಓದ್ಕೊಂಡು ಅಲ್ಲಿ ಇಲ್ಲಿ ಕೆಲಸ. ಅಲ್ಲ, ಇದು ವ್ಯಾಪಾರ ಎಲ್ಲ ಮೊದಲು ತರಾನೇ ಆಗ್ತದೆ ಇವಾಗ್ಲು? ಏನಿಲ್ಲ ಬಿಡಮ್ಮ, ಈಗ ಏನು ಸಿಕ್ಕಲ್ಲ, ಮಣ್ಣೆಲ್ಲ ರೇಟು, ಪೇಂಟಿಗಳೆಲ್ಲ ರೇಟ್ ಆಗೈತೆ, ಏನು ಮಾಡೋಂಗಿಲ್ಲ, ನನ್ನ ಜೀವನ ಹಂಗೆ ಮಾಡಬೇಕು. ಗಣೇಶ ಮಣ್ಣಲ್ಲಿ ಮಾಡೋಂಥದ್ದು ಪುರಾತನ ಕಾಲದ ಇದು, ಅಂದರೆ ಈಗೆಲ್ಲ ಮೋಲ್ಡಲ್ಲಿ ಬರ್ತಾ ಇದೆ. ಇದು ಹಿಂದಿನ ಕಾಲದಲ್ಲಿ ಕೈಯಲ್ಲೇ ಮಾಡ್ತಿರೋಂಥ ಗಣೇಶ. ಇದು ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಒಂದೇ ಸತಿ ಮಾಡೋಕ್ಕೆ ಬರೋಲ್ಲ. ಸ್ಟೆಪ್ ಬೈ ಸ್ಟೆಪ್ ಒಣಗಿಸಿ ಒಣಗಿಸಿ ಫಸ್ಟು ಕೈ ಮಾಡಬೇಕು, ಕಾಲು ಆಮೇಲೆ ಕಣ್ಣು, ಈ ರೀತಿ ಮಾಡಿ ಫಿನಿಶ್ ಮಾಡಬೇಕು ಇದನ್ನು.
ನಾವು ಹುಡ್ತಾಗಲಿದ್ದ ನಮ್ಮ ತಂದೆ ತಾಯಿ ಕಲ್ತಿನ ಹುಡ್ತಾಗಲಿಂದ ಮಾಡ್ತೀವಿ. ನಮ್ಮ ಕುಲಕಸುಬ್ ಇದೇನೆ, ನಮ್ಮ ಹಿರಿಯರಿಂದ ತಾತನ ಕಾಲದಿಂದ ಹಾಗೆ ಮಾಡ್ತಾ ಇದ್ವಿ. ಈಗ ಗಣಪತಿ ಹಬ್ಬ ಸ್ಟಾರ್ಟ್ ಆಗೋ ಮುಂಚೆ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ? ಜನವರಿಯಿಂದ ಶುರು ಮಾಡ್ತೀವಿ, ಜನವರಿಯಿಂದ ಶುರು ಮಾಡಿ ಈಗ ಮುಗಿಸ್ತೀವಿ. ಹೋಲ್ಸೇಲ್ ಕೊಡ್ತೀವಿ, ರಿಟೇಲ್ ಎಲ್ಲ ಕೊಡ್ತೀವಿ. ಇನ್ನೂ ಇದು ಶುರು ಆಗಲಿಲ್ಲ, ನಾಳೆ ಶನಿವಾರ ಭಾನುವಾರದಿಂದ ಶುರು ಆಗ್ಬೋದು. ಪ್ರತಿ ವರ್ಷ ಅಂದಾಜು ಎಷ್ಟು ಗಣಪತಿ ವಿಗ್ರಹ ಮಾಡ್ತೀರಾ ಆ್ಯಂಡ್ ಎಷ್ಟು ಸೇಲ್ ಆಗುತ್ತೆ? ಎಲ್ಲ ಕೂಡ ಆಗುತ್ತೆ, ಎಲ್ಲೇನು ಆಗುತ್ತೆ, ಮಾಡಿದಷ್ಟು ಎಲ್ಲಾನು ಸೇಲ್ ಆಗುತ್ತೆ. ಡಿಮ್ಯಾಂಡ್ ಇರುತ್ತೆ, ಈಗೆಲ್ಲ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ, ಮೊದಲಿಗಿಂತ ಕಡಿಮೆ ಆಗಿದೆ, ಲೇಬರ್ ಕಡಿಮೆ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಅಷ್ಟು ಸೇಲ್ ಆಗುತ್ತೆ. ಗಣೇಶ ಗೌರಿ ಕೃಷ್ಣ ಜನ್ಮಾಷ್ಟಮಿ ಬೇರೆ ನಮ್ಮವ್ರು ಇದ್ದಾರೆ, ಬೇರೆಯವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ನಮ್ಮದು ಬರೀ ಗಣೇಶ ಮಾತ್ರ ಮಾಡೋದು ನಾವು.